ಪೊಲೀಸ್ ಇಲಾಖೆಯ ಅತ್ಯುನ್ನತ ಹುದ್ದೆಗೇರಿ ತಮ್ಮ ಶುದ್ಧ ಚಾರಿತ್ರ್ಯದಿಂದ ಆ ಪದವಿಗೊಂದು ಘನತೆ ಗೌರವವನ್ನು ದೊರಕಿಸಿಕೊಟ್ಟವರು ಶ್ರೀ ಎಸ್ ಮರಿಸ್ವಾಮಿಯವರು. ಸದಭಿರುಚಿ, ಸಾತ್ವಿಕತೆ ಮತ್ತು ಸರಳತೆ, ಈ ಮೂರು ಅಂಶಗಳು ಅಪೂರ್ವ ಪಾಕದಲ್ಲಿ ಮಡುಗಟ್ಟಿದ ವ್ಯಕ್ತಿತ್ವ ಎಸ್ ಮರಿಸ್ವಾಮಿಯವರದ್ದು. ಎಸ್ ಮರಿಸ್ವಾಮಿಯವರು ಜನವರಿ 30, 1946 ಕೃಷಿಕ ಕುಟುಂಬದಲ್ಲಿ ಜನಿಸಿದರು. ತಂದೆ ಸಿದ್ದಯ್ಯ, ತಾಯಿ ಲಕ್ಷ್ಮಮ್ಮ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಸತ್ತೆಗಾಲ ಇವರ ಸ್ವಗ್ರಾಮ. ಗ್ರಾಮದ ಒಂದು ಮಗ್ಗುಲಿಗೆ ಕಾವೇರಿ ನದಿಯ ಸೆರಗು, ಮತ್ತೊಂದು ಬದಿಗೆ ಮೈಚಾಚಿದ ಕಾಡಿನ ಹರವು. ಈ ಸುಂದರ ಪ್ರಕೃತಿಯ ಮಡಿಲಲ್ಲಿ ಎಸ್ ಮರಿಸ್ವಾಮಿಯವರ ಬಾಲ್ಯ ಕಳೆಯಿತು ಮತ್ತು ಈ ಪರಿಸರವೇ ಅವರ ವ್ಯಕ್ತಿತ್ವದಲ್ಲಿ ಅಂತರ್ಗತವಾಗಿ ಮಿಳಿತಗೊಂಡಿತು. ನಮ್ಮೂರು ತುಂಬಾ ಸುಂದರವಾದ ಊರು. ಒಂದು ಕಡೆ ಕಾವೇರಿ ನದಿ ಹರಿತಾ ಇದೆ. ಆ ಕಾಲದಲ್ಲಿ ಊರು ಪಕ್ಕದಲ್ಲೇ ಭಾಳ ತಿಕ್ಕಾದ ಫಾರೆಸ್ಟ್ ಇತ್ತು. ಪ್ರತಿ ಮನೆಯಲ್ಲಿ 30-40 ದನಗಳಿರ್ತಾ ಇದ್ದವು ಮತ್ತು ಒಂದು ಹುಡುಗ ದಿನ ಅದನ್ನು ಹೊರಗಡೆ ಹೊಡ್ಕೊಂಡು ಹೋಗೋದು, ಅಲ್ಲಿ ಅವುಗಳನ್ನ ಮೇಯಿಸ್ಬಿಟ್ಟು ಸಾಯಂಕಾಲ ಬರುವಾಗ ಒಂದೂವರೆ ಸೌದೆ ತರೋದು, ಅದ್ರ ಜೊತೆಯಲ್ಲಿ ಈ ಕಾಡಿನ ಹಣ್ಣು ಸೊಪ್ಪು ಇದು ಬಿದಿರುಕಡಲೆ ಇಂಥ ಇದನ್ನು ತಂದರೆ ತರ್ತಾಯಿದ್ದೆ. ನಾನು 4 ಕ್ಲಾಸ್ವರೆಗೆ ನಮ್ಮ ಊರಿನಲ್ಲಿ ಓದಿದೆ. ಇಲ್ಲಿಂದ ಹಾನ್ವಾಡಿಗೆ ಹೋದೆ. ಹಾನ್ವಾಡಿನಲ್ಲಿ 3 ಓದಿದೆ. 8 ತರಗತಿಯಿಂದ 8, 9, 10, 11 ಈ 4 ವರ್ಷ ಕೊಳ್ಳೆಗಾಲದಲ್ಲಿ ಓದಿದೆ. ಎಸ್ ಮರಿಸ್ವಾಮಿಯವರು ಬಾಲ್ಯದಿಂದಲೂ ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿದ್ದರು. ಸತ್ತೆಗಾಲ, ಹಾನವಾಡಿ ಮತ್ತು ಕೊಳ್ಳೇಗಾಲದ ಎಂಜಿಎಸ್ವಿ ಹೈಸ್ಕೂಲ್ನಲ್ಲಿ ತಮ್ಮ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣವನ್ನು ಪಡೆದರು. ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಪದವಿ ಶಿಕ್ಷಣ ಪಡೆದ ಮರಿಸ್ವಾಮಿಯವರು ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆಯಲು ಅಧ್ಯಯನ ಮುಂದುವರೆಸಿದರಾದರೂ ಕಾರಣಾಂತರಗಳಿಂದ ಅದನ್ನು ಅರ್ಧಕ್ಕೆ ನಿಲ್ಲಿಸಿದರು. ಆದಾಯ ತೆರಿಗೆ ಇಲಾಖೆಯಲ್ಲಿ ಗುಮಾಸ್ತರಾಗಿ ಕೆಲಸಕ್ಕೆ ಸೇರಿದ ಎಸ್ ಮರಿಸ್ವಾಮಿಯವರು ಹಾಸನದಲ್ಲಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. ಅಲ್ಲಿಯೇ ತಹಶೀಲ್ದಾರರಾಗಿದ್ದ ಈರಯ್ಯ ಎಂಬ ಸನ್ಮಿತ್ರರು ಮರಿಸ್ವಾಮಿಯವರ ವೃತ್ತಿ ಬದುಕಿಗೆ ಹೊಸತೊಂದು ತಿರುವನ್ನು ಕೊಟ್ಟರು. ಈರಯ್ಯನವರ ಒತ್ತಾಸೆಯಿಂದ ಮರಿಸ್ವಾಮಿಯವರು 1971 ಯುಪಿಎಸ್ಸಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೆದು ಉತ್ತೀರ್ಣರಾದರು. ಐಪಿಎಸ್ ಅಧಿಕಾರಿಯಾಗಿ ಪೊಲೀಸ್ ಸೇವೆಗೆ ಸೇರ್ಪಡೆಯಾದರು. 1972 ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿ ನೇಮಕಗೊಂಡರು. ಶಿವಮೊಗ್ಗ, ರಾಯಚೂರು, ಕಾರವಾರ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಸೇವೆ ಸಲ್ಲಿಸಿ 1980 ಅವಧಿಯಲ್ಲಿ ಡೆಪ್ಯುಟಿ ಕಮಿಷನರ್ ಆಫ್ ಪೊಲೀಸ್ ಹುದ್ದೆಯೊಂದಿಗೆ ಬೆಂಗಳೂರಿಗೆ ಬಂದರು. ಡೆಪ್ಯುಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್, ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಸೇರಿದಂತೆ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಹುದ್ದೆಯವರೆಗೂ ವಿವಿಧ ಅಧಿಕಾರಗಳಲ್ಲಿ ತಮ್ಮ ಛಾಪನ್ನು ಮೂಡಿಸಿದರು. ಈ ಎಲ್ಲಾ ಅತ್ಯುನ್ನತ ಹುದ್ದೆಗಳು ಅವರಿಗೆ ಅವರ ಅರ್ಹತೆಗೆ ಅನುಸಾರವಾಗಿಯೇ ದೊರಕಿದವು. ಹಲವು ದಶಕಗಳ ಕಾಲ ಜಡ್ಡುಗಟ್ಟಿದ್ದ ಪೊಲೀಸ್ ಇಲಾಖೆಗೆ ಕ್ರಿಯಾಶೀಲತೆ, ಕರ್ತೃತ್ವ ಶಕ್ತಿ ತುಂಬಿದ ಉನ್ನತ ಅಧಿಕಾರಿಗಳ ಸಾಲಿನಲ್ಲಿ ಎಸ್ ಮರಿಸ್ವಾಮಿಯವರು ಮುಂಚೂಣಿಯಲ್ಲಿ ನಿಲ್ಲುತ್ತಾರೆ. ಇವರ ಮಾರ್ಗದರ್ಶನದಲ್ಲಿ ಪೊಲೀಸ್ ಇಲಾಖೆ ಹೊಸ ಹೊಸ ಆವಿಷ್ಕಾರಗಳನ್ನು ಪಡೆಯುವುದರೊಂದಿಗೆ ಅನೇಕ ಸಮಾಜಹಿತ ಸುಧಾರಣೆಗಳನ್ನು ಕಂಡಿತು. ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಭಯೋತ್ಪಾದನೆ, ಮತೀಯ ಹಾಗೂ ಸಮಾಜ ವಿರೋಧಿ ಶಕ್ತಿಗಳು ದೇಶದಲ್ಲಿ ಅರಾಜಕತೆ ಉಂಟು ಮಾಡುತ್ತಿದ್ದಂತೆ ನಮ್ಮ ಪೊಲೀಸ್ ವ್ಯವಸ್ಥೆ ಕೂಡ ಅದಕ್ಕೆ ಪ್ರತಿರೋಧ ಒಡ್ಡುವ ಪ್ರಬಲ ಶಕ್ತಿಯನ್ನು ರೂಪಿಸಿಕೊಳ್ಳುವುದು ಅನಿವಾರ್ಯವಾಯಿತು. ಪೊಲೀಸ್ ಇಲಾಖೆಯ ಶಕ್ತಿ ಹಾಗೂ ದೌರ್ಬಲ್ಯಗಳನ್ನು ಚೆನ್ನಾಗಿ ಅರಿತಿದ್ದ ಎಸ್ ಮರಿಸ್ವಾಮಿಯವರು ಇಲಾಖೆಯ ಸಮಗ್ರ ಕಾಯಕಲ್ಪಕ್ಕೆ ಕೈಹಾಕಿದರು. ಅಪರಾಧ ತನಿಖೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸುವ ಅಪರಾಧಿ ದಾಖಲೆಗಳ ವಿಭಾಗ, ವಿಧಿವಿಜ್ಞಾನ ಪ್ರಯೋಗಾಲಯ, ಬೆರಳುತ್ತು ವಿಭಾಗ, ಶ್ವಾಸ
ಶ್ವಾನದಳ ವಿಭಾಗಗಳು ವೈಜ್ಞಾನಿಕ ವಿಧಾನಗಳನ್ನು ಅಳವಡಿಸಿಕೊಂಡು ಮರುಹುಟ್ಟು ಪಡೆಯುವಲ್ಲಿ ಕಾರಣರಾದರು. ನವನವೀನ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಈ ವಿಭಾಗಗಳು ನಂತರದಲ್ಲಿ ಬಹುದಕ್ಷವಾಗಿ ಕಾರ್ಯನಿರ್ವಹಿಸುವಲ್ಲಿ ಸಫಲವಾದವು. ಪೊಲೀಸ್ ಕಂಟ್ರೋಲ್ ರೂಮು ಮೊದಲು ಒಂದು 10 ಲೈನ್ಗಳಿತ್ತು, ಟೆಲಿಫೋನ್ ಲೈನ್ಗಳಿತ್ತು. ಈಗ ಕಾಲ ಬೆಳೆದಂತೆಲ್ಲ ನೂನ್ಯತೆ ಮತ್ತು ಅದೇ ರೀತಿ ಟೆಕ್ನಾಲಜಿ ಇಂಪ್ರೂವ್ ಆದಂಗೆಲ್ಲ ನಮಗೆ ಒಳ್ಳೆ ಎಫೆಕ್ಟಿವ್ ಆಗಿ 100 ಕೆಲಸ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಮಾನ್ಯ ಶ್ರೀ ಮರಿಸ್ವಾಮಿ ಸಾಹೇಬ್ ಇದ್ದಾಗ ಅವರಿಗೆ ಈ ಒಂದು ಟೆಕ್ನಾಲಜಿನ ಬಳಸ್ಕೊಂಡು ನಮ್ಮ ಕಂಟ್ರೋಲ್ ರೂಮನ್ನು ನಾವು ಇಂಪ್ರೂವ್ ಮಾಡಬೇಕು ಅಂತ ಅವ್ರ ಹತ್ರ ಹೇಳಿದಾಗ ಅವರು ಕೂಡಲೇ ಅದನ್ನು ಸಮ್ಮತಿಸಿ ನಮಗೆ ಈ ಮಾಡೆಲ್ ಈ 100 ನಾವು ಇನಾಗ್ರೇಟ್ ಮಾಡಿದ್ವಿ. ಈ ತನಿಖೆ ಅನ್ನೋದು ಬಹಳ ಪ್ರಾಮುಖ್ಯವಾದದ್ದು. ತನಿಖೆ ಸಮರ್ಪಕವಾಗಿ ಆಗದೇ ಇದ್ದರೆ ನ್ಯಾಯ ಸಿಗೋಲ್ಲ, ಅಪರಾಧಿ ಬಿಡುಗಡೆ ಹೊಂತಾನೆ, ಮತ್ತು ಅಪರಾಧ ಯಾರ ಮೇಲೆ ನಡೀತದೆ ಅವರಿಗೆ ಭಾಳ ನಷ್ಟ ಆಗುತ್ತೆ. ಆದ್ದರಿಂದ ತನಿಖೆಯನ್ನು ಅಭಿವೃದ್ಧಿಪಡಿಸೋದು ಭಾಳ ಅವಶ್ಯಕ. ಈ ಕಡೆಗೆ ನಾನು ಭಾಳ ಒತ್ತು ಕೊಟ್ಟೆ. ತನಿಖೆಯ ಮಟ್ಟವನ್ನು ಉತ್ತಮಪಡಿಸೋ ದೃಷ್ಟಿಯಿಂದ ಇನ್ವೆಸ್ಟಿಗೇಟರ್ಸ್ ಕಿಟ್ ಅನ್ನೋ ಒಂದು ಕಿಟ್ಟನ್ನು ನನ್ನ ಸಿಬ್ಬಂದಿ ಜೊತೆಗೂಡಿ ರೂಪಿಸ್ತೀವಿ. ಎಸ್ ಮರಿಸ್ವಾಮಿಯವರು ಅಭಿವೃದ್ಧಿಪಡಿಸಿದ ಇನ್ವೆಸ್ಟಿಗೇಟರ್ ಕಿಟ್ ಅಪರಾಧ ಘಟಿಸಿದ ಸ್ಥಳದಲ್ಲಿ ಸಾಕ್ಷಿ ಪುರಾವೆಗಳಂತಹ ಭೌತಿಕ ವಸ್ತುಗಳನ್ನು ಸಂಗ್ರಹಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತಿದ್ದ ಈ ಕಿಟ್ ನೆರೆಹೊರೆಯ ರಾಜ್ಯಗಳಲ್ಲೂ ಜನಪ್ರಿಯತೆ ಪಡೆಯಿತು. ಪೊಲೀಸ್ ವ್ಯವಸ್ಥೆಯನ್ನು ಆಧುನೀಕರಣಗೊಳಿಸುವ ಮೂಲಕ ಅದರ ಅಂತಃಶಕ್ತಿ ಮತ್ತು ದಕ್ಷತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಎಸ್ ಮರಿಸ್ವಾಮಿಯವರು ಕ್ರಾಂತಿಕಾರಿ ಯೋಜನೆಯೊಂದನ್ನು ರೂಪಿಸಿ ಸರ್ಕಾರಕ್ಕೆ ಸಲ್ಲಿಸಿದರು. ಇದರ ಪರಿಣಾಮ ಇಡೀ ಪೊಲೀಸ್ ಇಲಾಖೆ ವ್ಯವಸ್ಥಿತವಾಗಿ ಸಂಪೂರ್ಣವಾಗಿ ಗಣಕೀಕೃತ ವ್ಯವಸ್ಥೆಗೆ ಒಳಗಾಯಿತು. ಸಾವಿರಾರು ಪೊಲೀಸರು ತರಬೇತಿ ಪಡೆದು ಗಣಕಯಂತ್ರ ಬಳಸುವಲ್ಲಿ ಪರಿಣಿತರಾದರು. ಶ್ವಾನದಳ ಮತ್ತಷ್ಟು ಶಕ್ತಗೊಂಡು ಹೊಸ ಹೊಸ ತಳಿಯ ಶ್ವಾನಗಳು ಸೇರ್ಪಡೆಗೊಂಡವು. ಬದಲಿ ಯೋಜನೆಯ ಮೂಲಕ ದಕ್ಷ ಮಾನವ ಬಲ ಇಲಾಖೆಗೆ ಸೇರ್ಪಡೆಗೊಂಡು ಇಡೀ ಇಲಾಖೆ ಯಾವುದೇ ಕ್ಲಿಷ್ಟ ಸನ್ನಿವೇಶವನ್ನು ನಿಭಾಯಿಸುವ ಆತ್ಮವಿಶ್ವಾಸವನ್ನು ಪಡೆದುಕೊಂಡಿತು. ಗೃಹ ಇಲಾಖೆಯ ಕಾರ್ಯದರ್ಶಿಯಾಗಿಯೂ ಸೇವೆ ಸಲ್ಲಿಸಿದ ಎಸ್ ಮರಿಸ್ವಾಮಿಯವರು ದಶಕಗಳ ಕಾಲ ಇತ್ಯರ್ಥವಾಗದೆ ಉಳಿದಿದ್ದ ಅನೇಕ ಕಡತಗಳಿಗೆ ಸಮರ್ಪಕವಾಗಿ ಮುಕ್ತಿ ಕಾಣಿಸಿದರು. ಕಾರಾಗೃಹ ಮತ್ತು ಅಗ್ನಿಶಾಮಕ ದಳ ವಿಭಾಗಕ್ಕೆ ನೇಮಕಾತಿ ಪ್ರಕ್ರಿಯೆ ನೆನೆಗುದಿಗೆ ಬಿದ್ದಿತ್ತು. ಹೊಸ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಳ್ಳುವ ಮೂಲಕ ಆ ವಿಭಾಗಗಳಿಗೆ ಚೈತನ್ಯ ತುಂಬಿದವರು ಎಸ್ ಮರಿಸ್ವಾಮಿಯವರು. ರಾಜ್ಯದ ಬೊಕ್ಕಸಕ್ಕೆ ಹೊರೆಯಾಗದಂತೆ ಗೃಹ ರಕ್ಷಕ ದಳದ ಕರ್ತವ್ಯ ಭತ್ಯೆ ಹಾಗೂ ಕವಾಯಿತು ಭತ್ಯೆಯಲ್ಲಿ ಹೆಚ್ಚಳ ಮಾಡಿದ ಎಸ್ ಮರಿಸ್ವಾಮಿಯವರು ಕರ್ನಾಟಕ ಗೃಹ ರಕ್ಷಕ ದಳದ ಕಾರ್ಯದಕ್ಷತೆಗೆ ಅಗತ್ಯ ಪ್ರೇರಣೆಯನ್ನು ನೀಡಿದರು. ಎಸ್ ಮರಿಸ್ವಾಮಿಯವರು ಇಲಾಖೆಗೆ ಶ್ರದ್ಧಾಪೂರ್ವಕವಾಗಿ ಸೇವೆ ಸಲ್ಲಿಸಿದ್ದಕ್ಕಾಗಿ 1977 ಪ್ರತಿಷ್ಠಿತ ಪೊಲೀಸ್ ಮೆಡಲ್ ಫಾರ್ ಮೆರಿಟೋರಿಯಸ್ ಸರ್ವಿಸ್ ಪ್ರಶಸ್ತಿಗೆ ಭಾಜನರಾದರು. ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಈ ಪ್ರತಿಷ್ಠಿತ ಪದಕವನ್ನು ಪ್ರದಾನ ಮಾಡಲಾಯಿತು. ಎಸ್ ಮರಿಸ್ವಾಮಿಯವರು ಆಡಳಿತ ವಿಭಾಗದಲ್ಲಿ ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಆಗಿ ನೇಮಕಗೊಂಡರು. ಈ ಸಂದರ್ಭದಲ್ಲಿ ಅವರು ನೇಮಕಾತಿ ಮತ್ತು ಬಡ್ತಿಯ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆಯನ್ನು ತಂದರು. ಇದು ರಾಜ್ಯಾದ್ಯಂತ ಕಾನ್ಸ್ಟೇಬಲ್ಗಳ ನೇಮಕಾತಿಯಲ್ಲಿ ಬಾಹ್ಯ ಶಕ್ತಿಗಳ ಹಸ್ತಕ್ಷೇಪಗಳನ್ನು ನಿವಾರಿಸುವುದರೊಂದಿಗೆ ಅಪಾರ ಮೆಚ್ಚುಗೆಯನ್ನು ಗಳಿಸಿತು.
ಇದೇ ಅವಧಿಯಲ್ಲಿ ಪೊಲೀಸ್ ಇಲಾಖೆಯ ನವೀಕರಣಕ್ಕಾಗಿ 150 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಲಾಯಿತು. ನವೀನ ಉಪಕರಣಗಳು, ಆಧುನಿಕ ಶಸ್ತ್ರಾಸ್ತ್ರಗಳ ಮೂಲಕ ಇಲಾಖೆಯನ್ನು ಬಲಯುತಗೊಳಿಸಲಾಯಿತು. 2003 ಎಸ್ ಮರಿಸ್ವಾಮಿಯವರು ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಆಗಿ ನೇಮಕಗೊಂಡರು. ಪೊಲೀಸ್ ಠಾಣೆಗಳೆಂದರೆ ಸಾರ್ವಜನಿಕರು ಭಯಭೀತರಾಗುವ, ಮುಜುಗರ ಪಟ್ಟುಕೊಳ್ಳುವ ದಿನಗಳಿದ್ದವು. ಪೊಲೀಸರು ಜನಸ್ನೇಹಿಗಳಾಗುವ ನಿಟ್ಟಿನಲ್ಲಿ ಎಸ್ ಮರಿಸ್ವಾಮಿಯವರು ಅನೇಕ ಜನಹಿತ ಯೋಜನೆಗಳನ್ನು ಜಾರಿಗೆ ತಂದರು. ಕರ್ನಾಟಕ ಪೊಲೀಸ್ ಇಲಾಖೆಯ ಸರ್ವತೋಮುಖ ಪ್ರಗತಿಗಾಗಿ ಅಹರ್ನಿಶಿ ದುಡಿದ ಎಸ್ ಮರಿಸ್ವಾಮಿಯವರು 2003 ಪ್ರೆಸಿಡೆಂಟ್ಸ್ ಪೊಲೀಸ್ ಮೆಡಲ್ ಫಾರ್ ಡಿಸ್ಟಿಂಗ್ವಿಶ್ಡ್ ಸರ್ವಿಸ್ ಪ್ರಶಸ್ತಿಗೆ ಭಾಜನರಾದರು. ತಮ್ಮ ಸೇವಾವಧಿಯಲ್ಲಿ ಅತ್ಯುನ್ನತ ಸ್ಥಾನ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಪದವಿಯನ್ನು ಅಲಂಕರಿಸಿದ ಎಸ್ ಮರಿಸ್ವಾಮಿಯವರು 2006 ತಮ್ಮ ಸೇವೆಯಿಂದ ನಿವೃತ್ತರಾದರು. ಬುದ್ಧನ ತತ್ವಗಳು ಹಾಗೂ ಅಂಬೇಡ್ಕರ್ ಚಿಂತನೆಗಳಲ್ಲಿ ಅಚಲ ವಿಶ್ವಾಸ ಇರುವ ಎಸ್ ಮರಿಸ್ವಾಮಿಯವರು ಸದಾ ಅಧ್ಯಯನಾಕಾಂಕ್ಷಿ. ಎಸ್ ಮರಿಸ್ವಾಮಿಯವರು 1991 ಸ್ಥಾಪಿಸಿದ ಸ್ಫೂರ್ತಿಧಾಮ ಬೌದ್ಧ ಧರ್ಮದ ಶ್ರದ್ಧಾ ಕೇಂದ್ರವಾಗಿ ವಿವಿಧ ಪ್ರಗತಿಪರ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದೆ. ಇಲ್ಲಿ 1-10 ತರಗತಿಯವರೆಗೆ ಮಿಲಿಂದ ಶಾಲೆ ಇದೆ. ದೀನ ದಲಿತರ ಉನ್ನತಿಗಾಗಿ ದುಡಿಯುವ ನಿಷ್ಕಾಮ ಕರ್ಮಿಗಳಿಗೆ ಸ್ಫೂರ್ತಿಧಾಮ ಬೋಧಿ ವೃಕ್ಷ ಮತ್ತು ಬೋಧಿವರ್ಧನ ಎಂಬ ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ನೀಡುತ್ತಿದೆ. ರಾಜಕೀಯ ಮುತ್ಸದ್ದಿ ಬಿ ರಾಚಯ್ಯನವರ ಪುತ್ರಿ ಶ್ರೀಮತಿ ವೇದಾ ಅವರು ಮರಿಸ್ವಾಮಿಯವರ ಧರ್ಮಪತ್ನಿ. ಮಗ ತಥಾಗತ, ಮಗಳು ಮಾಳವಿಕ ಇರುವ ಪುಟ್ಟ ಕುಟುಂಬ ಎಸ್ ಮರಿಸ್ವಾಮಿಯವರದು. ಕೆಲವು ಮರಗಳು ತಾವೂ ಬೆಳೆದು ಸುಂದರವಾದ ಹೂವನ್ನು ಜೊತೆಗೆ ಸುತ್ತಲಿನ ಗಾಳಿಯನ್ನು ಸಹ ಶುದ್ಧ ಮಾಡುತ್ತವೆ. ಇವೆಲ್ಲವನ್ನು ಅವು ಸದ್ದಿಲ್ಲದೆಯೇ ಮಾಡುತ್ತವೆ. ಇಂತಹುದೇ ನಿಸ್ವಾರ್ಥ ಮನೋಭಾವ ಉಳ್ಳವರು ಎಸ್ ಮರಿಸ್ವಾಮಿಯವರು.